ಬಾಲಿವುಡ್ ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ದೇಶದ ಹೆಸರನ್ನ ಇಂಡಿಯಾದ ಬದಲು ಭಾರತ್ ಅಂತ ಮರುನಾಮಕರಣ ಮಾಡೋದ್ರ ಬಗ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸೋಶಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯುವ ವೇಳೆಯಲ್ಲಿಯೇ ಟ್ವಿಟರ್ ನಲ್ಲಿ ಅವರು ಭಾರತ್ ಮಾತಾ ಕಿ ಜೈ ಅಂತ ಪೋಸ್ಟ್ ಮಾಡಿದ್ದಾರೆ. ಅಮಿತಾಬ್ ಮಾಡಿರೋ ಪೋಸ್ಟ್ ನಲ್ಲಿ ಆಶ್ಚರ್ಯ ಏನಿಲ್ಲ, ಯಾಕಂದ್ರೆ ಮುಂಬರುವ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಶೀಘ್ರದಲ್ಲೇ ದೇಶದ ಹೆಸರನ್ನ ಇಂಡಿಯಾ ಎನ್ನುವುದರ ಬದಲು ಭಾರತ ಅಂತ ಮರುನಾಮಕರಣ ಮಾಡುವ ಪ್ರಸ್ತಾಪವನ್ನ ತರೋ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಅಮಿತಾಬ್ ಬಚ್ಚನ್ ಭಾರತ್ ಮಾತಾ ಕಿ ಜೈ ಅಂತ ಪೋಸ್ಟ್ ಮಾಡೋದ್ರೊಂದಿಗೆ ಭಾರತದ ಧ್ವಜವನ್ನು ಇರಿಸಿದ್ದಾರೆ. ಸೆಪ್ಟೆಂಬರ್ 18-22 ರ ತನಕ ನಿಗದಿಯಾಗಿರೋ ಸಂಸತ್ತಿನ ಮುಂಬರುವ ವಿಶೇಷ ಅಧಿವೇಶನದಲ್ಲಿ ಭಾರತವನ್ನ ಭಾರತ ಅಂತ ಮರುನಾಮಕರಣ ಮಾಡೋ ನಿರ್ಣಯವನ್ನ ಸರ್ಕಾರ ತರೋ ಸಾಧ್ಯತೆ ಇದೆ. ಭಾರತವನ್ನ ಮರುನಾಮಕರಣ ಮಾಡುವ ವಿಚಾರ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದ್ದ ಹಾಗೆ ಅಮಿತಾಬ್ ಬಚ್ಚನ್ ಈ ಪೋಸ್ಟ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಹೆಚ್ಚಿನ ಮಂದಿ ಅಮಿತಾಬ್ ಬಚ್ಚನ್ ಅವರ ಪೋಸ್ಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಇಂಡಿಯಾವನ್ನ ಭಾರತ ಅಂತ ಮರುನಾಮಕರಣ ಮಾಡುವ ವಿಚಾರ ಟ್ರೆಂಡ್ ಪಡೆದುಕೊಂಡಿದೆ. ಇಂತಹ ಬದಲಾವಣೆ ಮೇಲೆ ಪರಿಣಾಮ ಬೀರೋದಕ್ಕೆ ಸರ್ಕಾರ ನಿರ್ಣಯವನ್ನ ಪರಿಚಯಿಸಬಹುದು ಅಂತ ಮೂಲಗಳು ಸೂಚಿಸುತ್ತೆ. 2023 ಆಗಸ್ಟ್ 15 ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಇದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಗುಲಾಮಗಿರಿಯ ಪ್ರತಿಯೊಂದು ಕುರುಹುಗಳಿಂದ ಮುಕ್ತವಾಗುವುದು ಸೇರಿದ ಹಾಗೆ 5 ಪ್ರತಿಜ್ಞೆಗಳನ್ನ ಮಾಡುವುದಕ್ಕೆ ನಾಗರಿಕರನ್ನ ಒತ್ತಾಯಿಸಿದ್ರು. ಈ ಗೆಸ್ಚರ್ ಅನ್ನ ರಾಷ್ಟ್ರದ ಸ್ಥಳೀಯ ಗುರುತಿನ ಸಾಂಕೇತಿಕ ಅಪ್ಪುಗೆಯಾಗಿ ವ್ಯಾಪಕವಾಗಿ ವ್ಯಾಖ್ಯಾನಿಸಲಾಗಿದೆ. ಇದರ ನಡುವೆ ರಾಷ್ಟ್ರಪತಿ ಭವನದಿಂದ G20 ಪ್ರತಿನಿಧಿಗಳಿಗೆ ಅಧಿಕೃತ ಭೋಜನ ಆಹ್ವಾನ ಪತ್ರಿಕೆ ಹೊರಬಿದ್ದಿದ್ದು, ಸಾಮಾನ್ಯವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನೋ ಶೀರ್ಷಿಕೆಯನ್ನ ಹೊಂದಿದೆ.